ಯಾಕ್ರಿ, ಏನಾಯ್ತು? ಯಾವಾಗಲೂ ಲೆಕ್ಚರ್ ಕೊಟ್ಕೊಂಡು ಬೇರೆಯವ್ರಿಗೆ ಮೋಟಿವೇಟ್ ಮಾಡ್ತಾ ಇದ್ರಿ, ಇವತ್ತು ನೀವೇ ಡಿಮೋಟಿವೇಟ್ ಆಗಿರೋ ಥರ ಕಾಣಿಸ್ತಾ ಇದ್ರಲ್ಲ, ಏನಾಯ್ತು? ಪರವಾಗಿಲ್ಲ ಹೇಳ್ರಿ, ನಿಮ್ಮ ಪ್ರಾಬ್ಲಮ್ಗೆ ನಾನೇನಾದರೂ ಸೊಲ್ಯೂಷನ್ ಕೊಡೋಗಿದ್ರೆ ಹೇಳ್ತೀನಿ. ಏನೂ ಆಗಿಲ್ಲ. ಮತ್ತೇನಾಯ್ತು, ಆರೋಗ್ಯ ಸರಿ ಇಲ್ವಾ? ಹುಷಾರಾಗಿದ್ದೀನಿ. ಇವತ್ತೇನಾಯ್ತು ಇವ್ರಿಗೆ, ಯಾಕೆ ಹೀಗೆ ಆಡ್ತಾ ಇದ್ದಾರೆ? ಭೂಮಿಕಾ ಸದಾಶಿವ ಅಂತ ಇದೆಯಲ್ಲ, ಆ ಹೆಸರನ್ನ ಬದಲಾಯಿಸಬೇಕಾಗಿತ್ತು. ಸದಾಶಿವ ಅನ್ನೋ ಬದಲು ಭೂಮಿಕಾ ಗೌತಮ್ ದಿವಾನ್ ಅಂತ ಬದಲಾಯಿಸಬೇಕು. ಪ್ರತಿ ದಿವಸ ಇಷ್ಟೊತ್ತಾಗಲೇ ಭೂಮಿಕಾ ಅವ್ರು ಕಾಫಿ ತಂದು ಕೊಡ್ತಾ ಇದ್ರು, ಇವತ್ತು ಯಾಕೆ ಇನ್ನೂ ತಂದಿಲ್ಲ? ಹಲೋ ಕಂದ. ಅಪ್ಪ. ಕಂದ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಯಾಕೆ ಕಂದ ಡಲ್ಲಾಗಿದ್ಯಾ? ಏನಾಯ್ತು? ಏನಿಲ್ಲಪ್ಪ, ಸುಮ್ಮನೆ ಹಾಗೆ ಮಾತಾಡ್ಬೇಕನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ನನಗೆ ಕರೀತಿದ್ದಾರೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅಲ್ಲಮ್ಮ. ಏನಾಗಿದೆ ಭೂಮಿಕಂಗೆ, ಯಾಕಷ್ಟು ಡಲ್ ಆಗಿದ್ಲು? ನಾನೇನು ಸುಮ್ಮನೆ ಕೂತಿಲ್ಲ, ಕೆಲಸ ಹುಡುಕ್ತಾನೆ ಇದ್ದೀನಿ. ಸಿಗದಿದ್ರೆ ನಾನೇನು ಮಾಡೋದಕ್ಕಾಗುತ್ತೆ? ಎಲ್ಲ ಕಡೆಯೂ ಅಪ್ಲಿಕೇಶನ್ಸ್ ಹಾಕಾಗಿದೆ, ಓಪನಿಂಗ್ಸ್ ಇದ್ರೆ ಖಂಡಿತ ಹೇಳ್ತಾರೆ. ಅಲ್ಲಿವರೆಗೂ ವೇಟ್ ಮಾಡಬೇಕು ಅಷ್ಟೇ. ಓ, ಅಲ್ಲಿವರೆಗೂ ತಾವು ಹೀಗೇನಾ ಮನೇಲಿ ಟೈಮ್ ಪಾಸ್ ಮಾಡ್ಕೊಂಡು ಆರಾಮಾಗಿ ಕೂತಿರ್ತೀರಾ? ನೀ ಈ ಥರ ನನಗೆ ಟಾಂಟ್ ಕೊಡೋ ಬದಲು ನಿಮ್ಮ ಅಪ್ಪನ ಹತ್ರ ಹೋಗಿ ಮಾತಾಡಿ ನನ್ನ ಕೆಲಸ ಕೊಡಿಸ್ಬೋತಾನೆ? ಟಾಂಟ್ ಮಾಡೋದನ್ನೇ ಎಂಜಾಯ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನಂತೂ? ನಿನ್ನ ಪರವಾಗಿ ಅಪ್ಪನ ಹತ್ರ ಮಾತಾಡ್ಬೇಕಾ? ಅದೆಲ್ಲ ಸಾಧ್ಯನೇ ಇಲ್ಲ. ನಿನ್ನ ಪರವಾಗಿ ಮಾತಾಡೋದು ಒಂದೇ, ನಮ್ಮ ಮುಖಕ್ಕೆ ನಾವೇ ಮಸಿ ಬಳ್ಕೊಳ್ಳೋದು ಒಂದೇ. ಹಲೋ, ಕೇಳ್ತೀನಿ ಅಂತ ಬಾಯಿಗೆ ಬಂದಿದ್ದಲ್ಲ, ಮಾತಾಡಬೇಡ. ನೀನ್ ಯಾರು ಮಾಡ್ದಿರೋ ತಪ್ಪೇನು ಮಾಡಿಲ್ಲ. ಸಾವಿರಾರು ಕೋಟಿ ಫ್ರಾಡ್ ಮಾಡಿರೋರೆಲ್ಲ ಫಾರಿನಲ್ಲಿ ಸುಖವಾಗಿದ್ದಾರೆ. ನಮ್ಮ ಮಾವನ್ ಕಂಪನಿ ಅಂತ ಏನೋ ಸ್ವಲ್ಪ ಮಾಡ್ಕೊಳಕ್ ನೋಡಿದೆ ಅಷ್ಟೇ, ಅದೇನು ದೊಡ್ಡ ತಪ್ಪ? ನಿನಗೆ ಸ್ವಲ್ಪನೂ ಗಿಲ್ಟ್ ಅನ್ನೋದೇ ಇಲ್ಲ ಅಲ್ವಾ? ಕೆಲಸ ಕೊಟ್ಟಿರೋ ಮಾವನಿಗೆ ಮೋಸ ಮಾಡಿದೆ, ಕಟ್ಕೊಂಡಿರೋ ಹೆಂಡತಿಗೆ ಮೋಸ ಮಾಡಿದೆ, ಪ್ರೀತಿದ ಹುಡುಗಿಗೂ ಮೋಸ ಮಾಡಿದೆ, ಎಲ್ರಿಗೂ ಎಲ್ರಿಗೂ ಮೋಸ ಮಾಡ್ಕೊಂಡೇ ಬಂದಿದ್ಯ. ಮಾಡಿದ ಕರ್ಮ ಎಲ್ಲಿ ಹೋಗುತ್ತಾ ಹೇಳು? ಅನ್ಭವಿಸ್ತೀಯ. ಅಲ್ಲಿವರೆಗೂ ನಿನಗೆ ಕೆಲಸನೂ ಇರಲ್ಲ, ನೆಮ್ಮದಿನೂ ಇರಲ್ಲ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗು. ಆದ್ರೆ ಭೂಮಿಗೆ ಇನ್ನೊಂದ್ಸಲ ಕಾಲ್ ಮಾಡ್ಬೇಡ, ಯಾವುದೇ ಕಾರಣಕ್ಕೂ ಅವಳು ತಂಟೆಗೆ ಮಾತ್ರ ಹೋಗ್ಬೇಡ. ಇದಕ್ಕೂ ಮೀರಿ ನೀನ್ ಮತ್ತೆ ಏನಾದ್ರೂ ಭೂಮಿಗೆ ಕಾಲ್ ಮಾಡಿದ್ರೆ ಬೇರೆ ಯಾರು ಅಲ್ಲ, ನಾನೇ ಎಲ್ರು ಮುಂದೆ ನಿಂತ್ಕೊಂಡು ನೀನ್ ಈ ತರ ಎಲ್ಲ ಮಾಡ್ತಿದ್ಯಾ ಅಂತ ಹೇಳ್ಬಿಡ್ತೀನಿ. ಆತರಲ್ಲ ಏನು ಇಲ್ಲ ಶ್ರುತಿ, ಯಾಕೇನೋ ಅನ್ಕೋತಾ ಇದೀಯ ನೀನು? ಕಿರಣ್, ಪದೇ ಪದೇ ನೀನು ನನ್ನ ತಾಳ್ಮೆನ ಚೆಕ್ ಮಾಡ್ತಾ ಇದೀಯ, ಸುಮ್ನೆ ಇದ್ಬಿಡು. ಇನ್ಯಾವತ್ತೂ ಅವಳಿಗೆ ಡಿಸ್ಟರ್ಬ್ ಮಾಡ್ಬೇಡ. ಹಲೋ ಹೇಳಿ. ಅಲ್ಲಿ ಅಂದ್ರೆ ಅಲ್ಲಿ ಏನಾಯ್ತು? ಏನು ಸಮಸ್ಯೆ ಆಗಿಲ್ಲ ತಾನೇ? ಯಾಕೆ ಯಾಕೆ ಹಾಗೆ ಹೇಳ್ತಾ ಇದ್ರ? ಅದು ಭೂಮಿಕಾ ನನಗೆ ಫೋನ್ ಮಾಡಿದ್ಲು. ಅವಳು ಯಾವಾಗ ಫೋನ್ ಮಾಡಿದ್ರು ನನ್ನ ಹತ್ರ ಖುಷಿ ಖುಷಿಯಾಗಿ ತುಂಬ ಹೊತ್ತು ಮಾತಾಡ್ತಿದ್ಲು. ಇವತ್ತು ನನ್ನ ಹತ್ರ ಮಾತಾಡಲೇ ಇಲ್ಲ, ತುಂಬ ಡಲ್ ಆಗಿದ್ಲು. ಅಪ್ಪನ ಮನಸ್ಸು ತಡಿಯಕ್ಕಾಗ್ಲಿಲ್ಲ. ಏನಾಗಿದೆಯೋ ಏನೋ ಅಂತ ನಿಮಗೆ ಫೋನ್ ಮಾಡಿದೆ.
ಭೂಮಿಕಾ ಇಂದ ಏನಾದ್ರು ತಪ್ಪಾಗಿದೆಯಾ? ನಿಮ್ಮಿಬ್ಬರ ಮಧ್ಯ ಏನಾದರೂ? ಚೇಚೆ, ಹಾಗೆಲ್ಲ ಏನು ಆಗಿಲ್ಲ. ನಾನು ಅವ್ರ ಹತ್ರ ಮಾತಾಡಿ ವಿಚಾರಿಸ್ತೀನಿ. ವರಿ ಮಾಡ್ಕೊಳ್ಳಂಥದ್ದೆಲ್ಲ ಏನಿಲ್ಲ, ನೀವು ಆರಾಮಾಗಿರಿ. ಸರಿ ಹೇಳಿ ಅಂದ್ರೆ ಥ್ಯಾಂಕ್ ಯು. ಇನ್ಮೇಲೆ ನಿನ್ನ ಹೆಸರು, ವಿಳಾಸ ಎಲ್ಲ ಬದಲಾಗುತ್ತೆ. ಇನ್ಮೇಲೆ ಎಲ್ಲಾ ದಾಖಲೆಗಳಲ್ಲೂ ಭೂಮಿಕಾ ಗೌತಮ್ ದಿವಾನ್ ಅಂತ ಇರಬೇಕು. ನನ್ನ ಹೆಸರು ಭೂಮಿಕಾ ಸದಾಶಿವ. ಓಹ್, ಈ ಗ್ಯಾಸ್ ನೋನ್ ಇರ್ಬೇಕು. ಬೆಳಿಗ್ಗೆನೆ ಬರ್ತೀನಿ ಇಂದ ಕರ್ಮ ಇವಂದು, ಟೈಮ್ ಇಲ್ಲ ಏನಿಲ್ಲ ಅಲ್ವೋ? ಏನು ಶ್ರುತಿ ಮೇಡಮ್ ಅವರು ನಮ್ಮನೆ ಕಡೆ? ನಾನು ಒಳಗ್ ಬರ್ಬೋದಾ ಆಂಟಿ? ಬೇಡ ಅಂದ್ರೆ ಮೇಡಮ್ನವ್ರು ವಾಪಸ್ ಹೊರಟೋಗ್ತಾರೇನೋ. ಬಾಬಾ, ಸುಮ್ನೆ ಹೇಳ್ದೆ. ಏನಾಯ್ತಮ್ಮ ಶ್ರುತಿ, ಬೇಜಾರಲ್ಲಿದ್ಯಾ? ಏನು ಅಂತ ಗೊತ್ತಿಲ್ಲ ಅಂಕಲ್. ಮೋಸ್ಟ್ಲಿ ನನ್ನ ಗಂಡ ಭೂಮಿಗೆ ಮೋಸ ಮಾಡಿದ್ರಿಂದನೋ ಏನೋ ಇವಾಗ ಅನುಭವಿಸ್ತಾ ಇದ್ದಾನೆ. ಅವನು ನೆಮ್ಮದಿಯಾಗಿಲ್ಲ, ಅವನಿಂದ ನಾನು ನೆಮ್ಮದಿಯಾಗಿಲ್ಲ. ಏನು ಹೇಳ್ತಿದ್ಯಮ್ಮ, ಈಗ ಅಂಥದ್ದೇನಾಯ್ತು? ಅವನಿಗಿವಾಗ ಕೆಲಸ ಇಲ್ಲ ಅಂಕಲ್, ಇದ್ದಿದ್ದ ಕೆಲಸನೂ ಕಳ್ಕೊಂಡಿದ್ದಾನೆ. ಅದೇ ದೊಡ್ಡ ಯೋಚನೆ ಆಗಿದೆ, ಏನು ಮಾಡಬೇಕು ಅಂತನೂ ಗೊತ್ತಾಗ್ತಿಲ್ಲ. ಯಾಕೆ, ಏನಾಯ್ತು? ಅವನು ನಮ್ಮಪ್ಪನ ಕಂಪ್ನಿಯಲ್ಲೇ ಕೆಲಸ ಮಾಡ್ತಿದ್ದ. ಆದರೆ ನಮ್ಮಪ್ಪ ಅವನ್ನ ಕೆಲಸದಿಂದ ಕಿತ್ತಾಕ್ಬಿಟ್ರು. ಅಯ್ಯೋ ದೇವ್ರೆ, ಸ್ವಂತ ಮಾವನೇ ಆಳಿಯನ್ನ ಕೆಲಸದಿಂದ ತೆಗ್ದಾಕ್ಬಿಟ್ರ? ಅಂಥದ್ದೇನು ಮಾಡ್ದ ಇವನು? ಅತಿಯಾಸೆ ಅನ್ನೋದು ತುಂಬ ಕೆಟ್ಟದ್ದು. ಅದು ನಮ್ಮ ಕೈಯಲ್ಲಿ ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡಿಸ್ಬಿಡುತ್ತೆ. ಕಿರಣು ಅಷ್ಟೇ, ಅವನ ಯೋಗ್ಯತೆಗೆ ಮೀರಿ ಆಸೆ ಪಟ್ಟು ತಪ್ಪು ಮಾಡ್ದ, ನಮ್ಮಪ್ಪಂಗೆ ಮೋಸ ಮಾಡ್ದ. ಅದ್ರ ಪ್ರತಿಫಲನ ಇವಾಗ ಅನುಭವಿಸ್ತಾ ಇದೀವಿ. ನಮ್ಮನ್ನ ಯಾರು ನಂಬ್ತಿಲ್ಲ ಆಂಟಿ, ನಮ್ಗೆ ಯಾರು ಸಹಾಯ ಮಾಡಕ್ಕೂ ಬರ್ತಿಲ್ಲ. ಅಂಕಲ್, ಆಂಟಿ, ನಿಮಗ್ ನಮ್ಮ ಮೇಲೆ ಏನಾದ್ರೂ ಬೇಜಾರಿದ್ರೆ ಒಂದೆರಡೆ ಹೊಡೆದ್ಬಿಡಿ. ನಾವು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಅನ್ಕೋತೀವಿ. ಭೂಮಿಗೆ ನಾವು ಮೋಸ ಮಾಡಿದ್ವಿ ಅಂತ ನೀವು ಕೊರಗ್ತಿದ್ರೆ ಅದರಿಂದ ನಾವು ನೆಮ್ಮದಿಯಾಗಿರೋದಕ್ಕಾಗಲ್ಲ. ಅದು ನಮ್ಮನ್ನ ಕೊನೆವರೆಗೂ ಕಾಡುತ್ತೆ, ಹಾಗೆ ಉಳಿದ್ಬಿಡ್ತೀವಿ. ನಿಮ್ಮ ಕೈ ಮುಗಿದು ಕೇಳ್ಕೊತಿದ್ದೀನಿ, ಹೊಡಿಯೋ ಆಗಿದ್ರೆ ಹೊಡೆದ್ಬಿಡಿ. ಆದರೆ ಮುಂದೆ ಒಂದ್ಸಲ ನಮ್ಮನ್ನ ಕ್ಷಮಿಸಿದೀವಿ ಅಂತ ಹೇಳಿ. ಕಿರಣ್ನಿಂದ ಭೂಮಿಗೆ ತುಂಬಾ ಅನ್ಯಾಯ ಆಗಿದೆ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಆಂಟಿ. ಶ್ರುತಿ, ಸಮಾಧಾನ ಮಾಡ್ಕೊಮ್ಮ. ಯಾಕೆ ಆ ರೀತಿಯಲ್ಲ ಯೋಚನೆ ಮಾಡ್ತಾ ಇದೀಯ? ನಿನ್ನ ಮದುವೆ ಆದಾಗ ನನ್ನ ಮಗಳು ಭೂಮಿಕನ ಮದುವೆ ನಿಂತೋಯ್ತಲ್ಲ ಅಂತ ನನಗೆ ಬೇಜಾರಾಗಿದ್ದೇನೋ ನಿಜ. ಆದರೆ ನೀನ್ ಜೀವನದಲ್ಲಿ ಚೆನ್ನಾಗಿರಬಾರ್ದು ಅಂತ ನಾನು ಯಾವತ್ತೂ ಶಾಪ ಹಾಕಲ್ಲ. ನಾನು ಹಾಗೆ ಅನ್ಕೊಳಕ್ ಸಾಧ್ಯನೇ ಇಲ್ಲ. ನೀನು ನನ್ನ ಮಗಳಿದ್ದಾಗೆ ನೀನು ಯಾವಾಗ್ಲೂ ಚೆನ್ನಾಗಿರ್ಬೇಕು. ಆಂಟಿ, ನನಗೆ ನಿಜವಾಗ್ಲೂ ಭೂಮಿಕಾ ಮತ್ತೆ ಕಿರಣ್ ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ ಅನ್ನೋ ವಿಷಯನೇ ಗೊತ್ತಿರ್ಲಿಲ್ಲ ಆಂಟಿ. ನನಗೆ ಗೊತ್ತಿದ್ದಿದ್ರೆ ನನ್ ನಿಜವಾಗ್ಲೂ ಕಿರಣ್ನ ಮದ್ವೆ ಆಗ್ತಾನೆ ಇರ್ಲಿಲ್ಲ. ನನ್ನ ಹತ್ರನೂ ಎಲ್ಲ ಮುಚ್ಚಿಟ್ಟ, ಭೂಮಿಕಾ ತರನೇ ನನಗೂ ಮೋಸ ಮಾಡ್ದ, ಮೋಸ ಮಾಡಿ ನನ್ನ ಮದ್ವೆ ಆದ ಆಂಟಿ. ಇದ್ರಲ್ಲಿ ನಂದು ಏನೂ ತಪ್ಪಿಲ್ಲ, ದಯವಿಟ್ಟು ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಶ್ರುತಿ, ಯಾಕಪ್ಪ ಇಷ್ಟು ನೊಂದ್ಕೊಂಡ್ಬಿಟ್ಟಿದ್ಯಾ? ಇಲ್ಲಿ ನೋಡು, ನನಗೆ ಸ್ವಲ್ಪ ಸಿಟ್ಟು ಜಾಸ್ತಿ, ಆ ಟೈಮಲ್ಲಿ ಬಾಯಿಗೆ ಏನು ಬರುತ್ತೋ ಅದನ್ನು ಮಾತಾಡ್ಬಿಡ್ತೀನಿ ಅಷ್ಟೇ. ಆದರೆ ಯಾವತ್ತೂ ಮನಸ್ಸಲ್ಲಿ ನಿನಗೆ ಕೆಟ್ಟದಾಗಲಿ ಅಂತ ನಾನು ಯಾವತ್ತೂ ಯೋಚನೆ ಮಾಡಿದ್ದಿಲ್ಲ. ನಾನು ಯಾವಾಗಲೂ ಹೇಳಲ್ವಾ, ನನಗೆ ಭೂಮಿನೂ ಒಂದೇ, ನೀನೂ ಒಂದೇ. ಅವಳ ಥರ ನೀನು ಯಾವಾಗಲೂ ಚೆನ್ನಾಗಿರಬೇಕು ಅಂತಲೇ ನಾನು ಆಸೆ ಪಡೋದು. ಟೈಮ್ ಎಲ್ಲ ಸರಿ ಹೋಗುತ್ತೆ. ನೀವಿಷ್ಟು ಹೇಳಿದ್ರಲ್ಲ ಆಂಟಿ, ಅದೇ ನನಗೆ ಸಮಾಧಾನ. ಈಗ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಸರಿ ಆಂಟಿ, ನಾನೇನು ಬರ್ತೀನಿ. ಆಯ್ತು ಅಂಕಲ್, ಬರ್ತೀನಿ. ಚಿಂತೆ ಮಾಡಬೇಡ ಶ್ರುತಿ, ಜೀವನ ಅಂದಮೇಲೆ ಇವೆಲ್ಲ ಇದ್ದದ್ದೇ.
ಒಳ್ಳೇದಾಗುತ್ತೆ, ಹೋಗ್ಬಿಟ್ಟು. ಅಮ್ಮ, ಎಲ್ಲ ಡಾಕ್ಯುಮೆಂಟ್ಸು ತಂದಿದ್ದೀನಿ. ಭೂಮಿಕಾ ಅವರು ಒಂದ್ಸಲ ಕೋರ್ಟಿಗೆ ಬಂದರೆ ಸಾಕು. ಸರಿ, ಪಾರ್ಥ, ಭೂಮಿನ ಕರ್ಕೊಂಡು ಬಾ. ಬಾ ಭೂಮಿಕಾ, ಕೂತ್ಕೋ. ರೀ, ನನಗಂತೂ ಈ ಮಗು ಕತೆ ಕೇಳಿ ತುಂಬಾ ಬೇಜಾರಾಯಿತು. ನಮ್ಮ ಭೂಮಿ, ಈ ಶ್ರುತಿ, ಆ ಕಿರಣ ಎಲ್ಲ ಒಟ್ಟಿಗೆ ಓದ್ದವ್ರು. ಕಿರಣ್, ಅದರಲ್ಲೂ ಭೂಮಿ ಶ್ರುತಿ ಬೆಸ್ಟ್ ಫ್ರೆಂಡ್ಸ್. ಕಿರಣ ಇದ್ದಾನ, ಅವನೇ ನಮ್ಮ ಭೂಮಿಗೆ ಮೋಸ ಮಾಡಿಬಿಟ್ಟು ಫೈನಾನ್ಷಿಯಲಿ ಈ ಶ್ರುತಿ ಮನೆಯವ್ರು ಚೆನ್ನಾಗಿದ್ದಾರಂತ ಹೋಗಿ ಆ ಹುಡುಗಿನ ಮದುವೆ ಆದ. ಅವಳಿಗೂ ಮೋಸ ಆಯ್ತು. ಏನು ಮಾತಾಡ್ತಿದ್ದಾರೆ ಇವರು? ಆದರೂ ನಮ್ಮ ಭೂಮಿ ಕಿರಣನ್ ಇಷ್ಟಪಟ್ಟಿರೋ ವಿಷಯ ಇವಳು ಗೊತ್ತೇ ಇಲ್ಲ ಅಂತಾಳೆ. ನಂಗೊಂದು ತುಂಬ ಆಶ್ಚರ್ಯ ಆಗತ್ತೆ. ಆದರೂ ಆ ಮಗುನ ನಾನು ಇಷ್ಟು ದಿವಸ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಟ್ಟಿದ್ದೆ. ಒಟ್ಟಲ್ಲಿ ನಮ್ಮ ಭೂಮಿ ಇದ್ರೆಲ್ಲದರಿಂದ ಸೇವಾದ್ಲಪ್ಪ. ನಮಗೊಳ್ಳೆ ಅಳಿಯಾನೇ ಸಿಕ್ತ, ಬೆಸ್ಟ್ ಅಳಿಯ ಗೌತಮ್. ಥ್ಯಾಂಕ್ಸ್ ಅಪ್ಪ ಭಗವಂತ. ನಾನು ಭೂಮಿಕಾ ತುಂಬಾ ಆತ್ಮೀಯ ಗೆಳೆಯರು, ಒಂದೇ ಕಾಲೇಜಲ್ಲಿ ಓದ್ದವರು, ಹೆಸರು ಕೇಳಿದ್ರೆ ಕಿರಣ್ ಅಂತ ಹೇಳಿ ಗೊತ್ತಾಗುತ್ತೆ ಅಂತ. ನಿಜ ಮಂದಾಕಿನಿ, ಕಿರಣ್ ನಮ್ಮ ಮಗಳ ಜೀವನದಿಂದ ದೂರ ಆಗಿದ್ದು ಒಳ್ಳೇದಕ್ಕೇನೆ. ಅದಕ್ಕೆ ಹೇಳೋದು ಆಗೋದಿಲ್ಲ ಒಳ್ಳೇದಕ್ಕೆ ಅಂತ. ಹೌದು ರೀ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಈ ಪಾರ್ಟಿಯಿಂದ ಇಷ್ಟೊಂದು ಫ್ಲ್ಯಾಶ್ ಬ್ಯಾಕ್ ಇದೆಯಾ ಕಿರಣ? ಕ್ರಿಮಿನಲ್ ಕಿರಣ್, ಪಕ್ಕಾ ಕೆಲ್ಸಕ್ಕೆ ಬರ್ತೀಯ. ದೇವ್ರ ದೊಡ್ಡವನು. ಥ್ಯಾಂಕ್ಸ್ ಅಪ್ಪ ಭಗವಂತ. ಎಕ್ಸ್ಕ್ಯೂಸ್ ಮೀ. ಅರೆ ಜಯದೇವ್, ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಏನಪ್ಪ ದಿಢೀರಂತ? ಐ ಮೀನ್, ನೀನ್ ಬಂದಿದ್ ತುಂಬಾನೇ ಸಂತೋಷ ಆಯ್ತು. ಒಂದ್ ನಿಮಿಷ ಇರು. ಮಹಿಮಾ, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ಹಾಯ್ ಅಮ್ಮ. ಸ್ವೀಟ್ಸ್. ಇದೇನಪ್ಪ ಸ್ವೀಟ್ಸ್ ಎಲ್ಲ, ಏನ್ ವಿಶೇಷ? ಹಾಗೇನಿಲ್ಲ ಅಮ್ಮ, ಹೀಗೆ ಹೋಗ್ತಾ ಇದ್ದೆ, ಹಾಗೆ ನಿಮ್ನೆಲ್ಲ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಓಹೋ, ಹಾಯ್ ಅಣ್ಣ. ಹಾಯ್. ವಾಟ್ ಎ ಸರ್ಪ್ರೈಸ್. ಹೌ ಆರ್ ಯು? ಐ ಆಮ್ ಗುಡ್ ನೌ. ಹೌ ಆರ್ ಯು? ಐ ಆಮ್ ಫೈನ್. ಯೋ, ನನ್ನ ಬುದ್ಧಿಗೆ ಇಷ್ಟು, ನಿಲ್ಸ್ಕೊಂಡೇ ಮಾತಾಡಿಸ್ತಾ ಇದ್ದೀನಿ. ಬಾಪ್ಪ ಕೂತ್ಕೋ. ಥ್ಯಾಂಕ್ ಯು. ಏನ್ ತಗೋತಿಯಪ್ಪ, ಕಾಫಿ ಟೀ ಜ್ಯೂಸ್ ಏನಾದರೂ? ಇಲ್ಲಮ್ಮ ಪರವಾಗಿಲ್ಲ, ನನಗಾಗೆಲ್ಲ ಏನೂ ಕುಡಿದು ಅಭ್ಯಾಸ ಇಲ್ಲ. ಅಪರೂಪಕ್ಕೆ ಮನೆಗೆ ಬಂದು ಹೀಗಂದ್ರೆ ಹೇಗೆ? ತಣ್ಣಗೊಂದು ಜ್ಯೂಸ್ ಮಾಡ್ಕೊಂಬರ್ತೀನಿ. ಓಕೆ, ಮಾತಾಡ್ತಾ ಇರಿ, ಬಂದ್ಬಿಡ್ತೀನಿ. ಕುತ್ಕೋಬಿಟ್ಟ. ಆಮೇಲೆ ಎಲ್ಲ ಹೇಗೆ ನಡೀತಿದೆ? ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂಕಲ್. ಬಿಗ್ ಬ್ರದರ್ ಇದ್ದಾರೆ, ಆನಂದ್ ಬ್ರೋ ಇದ್ದಾರೆ, ಎಲ್ಲ ನೋಡ್ಕೋತಾ ಇದ್ದಾರೆ. ನೀವಿಬ್ರು ಮಾತಾಡ್ತಾ ಇರಿ, ನನ್ನ ಫ್ರೆಂಡ್ ನ ಮೀಟ್ ಮಾಡೋದಿದೆ, ಹೊರಗಡೆ ಹೋಗಿ ಬರ್ತೀನಿ. ಡೋಂಟ್ ಮೈಂಡ್. ಇಟ್ಸ್ ಓಕೆ, ಕ್ಯಾರಿ ಆನ್. ಅಣ್ಣ ಎಷ್ಟು ದಿನದಲ್ಲಿ ಯಾವತ್ತು ಹೀಗೆಲ್ಲ ರೀಸನ್ ಇಲ್ಲದೆ ಬಂದೇ ಇರಲಿಲ್ಲ, ಇವತ್ ಸಡನ್ ಆಗಿ ಯಾಕೆ ಬಂದ? ಹೀಗೆಲ್ಲ ಬರೋದು ಇವನ್ ಕ್ಯಾರೆಕ್ಟರ್ ಅಲ್ವಲ್ಲ, ತುಂಬಾ ಸ್ಟ್ರೇಂಜ್ ಅನ್ನಿಸ್ತದ. ಬಟರ್ಫ್ಲೈ ನೋಡೋಣ ಅಂತ ಇಲ್ಲಿವರೆಗೂ ಬಂದ್ರೆ ಬಟರ್ಫ್ಲೈನ ಆರಲ್ಲ. ತಗೊಳ್ಳಿ ಮೇಡಮ್. ಭೂಮಿಕಾ, ಒಂದು ನಿಮಿಷ. ಅಜ್ಜಿ, ಈಗಿದೆಲ್ಲ ಬೇಕಾ? ಇದ್ರ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯಾಕೋ ಗುಂಡು, ಇದ್ದಕ್ಕಿದ್ದಾಗೆ ಈಗ ಹೇಳ್ತಿದ್ಯ? ನಿನ್ನೆ ಕೇಳಿದಾಗ ಏನು ಮಾತಾಡದೆ ಇದ್ದವನು ಈಗೇನಾಯ್ತು ನಿನಗೆ? ಪದ್ಧತಿ ಪ್ರಕಾರ ಮದ್ವೆ ಆದ್ಮೇಲೆ ಅವಳ ಹೆಸರು ಜೊತೆ ನಿನ್ನ ಹೆಸರು ಈ ಮನೆ ತನ್ನದ ಹೆಸರು ಸೇರ್ಬೇಕಲ್ವಾ? ಅಜ್ಜಿ, ಈ ಪದ್ಧತಿ ಎಲ್ಲಾ ಕಡೆ ಇರ್ಬೋದು, ನಮ್ಮನೇಲೂ ಬೇಕಾ ಅಂತ.
ಈ ಹೆಣ್ಣಿನ ಹೆಸರು ಮುಂದೆ ಗಂಡನ ಹೆಸರು, ಅವನ ಮನೆತನದ ಹೆಸರೆಲ್ಲ ಯಾಕಿರ್ಬೇಕು? ತನ್ನ ಗಂಡನ ಮನೆಗೆ ಬರುವಾಗ ತನ್ನವ್ರನ್ನ, ತನ್ನ ಮನೆಯವ್ರನ್ನ ಎಲ್ಲರನ್ನೂ ಬಿಟ್ಟು ಬಂದಿರ್ತಾಳೆ. ಅವಳಿಗೆ ಎಂತ ಉಳಿಯೋದು? ಅವಳ ತಂದೆ ಹೆಸರು ಅದನ್ನು ಕಿತ್ಕೋಬೇಕ? ಕಿರಣ, ಹಲೋ. ಹಾಯ್, ಕಿರಣ ಮಾತಾಡ್ತಾ ಇರೋದು. ಹೌದು, ಹೇಳಿ. ನಾನು ಜೈದೇವ್ ದಿವಾನ್ ಅಂತ, ದಿವಾನ್ ಗ್ರೂಪ್ ಆಫ್ ಕಂಪನೀಸ್ ಇಂದ ಕಾಲ್ ಮಾಡ್ತೇನೆ. ಇವ್ರು ಯಾಕೆ ನನಗೆ ಕಾಲ್ ಮಾಡ್ತಿದ್ದಾರೆ? ಕಿರಣ್, ನಾವೊಂದ್ಸಲ ಮೀಟ್ ಆಗ್ಬೋದಾ? ಮೀಟಾ? ಏಕೆ, ಏನು ವಿಷಯ? ಅದು ಜಾಬ್, ಜಾಬ್ ವಿಷಯ. ಜಾಬ್? ಎಸ್ ಸರ್, ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ನಿಮ್ಮ ಪ್ರೊಫೈಲ್ ಚೆನ್ನಾಗಿ ಗೊತ್ತು. ಆ್ಯಂಡ್ ರೈಟ್ ನಾವು ನೀವು ಯಾವುದೋ ಪ್ರಾಬ್ಲಮ್ಮಲ್ಲಿದ್ದೀರಾ ಅಂತಲೂ ಗೊತ್ತಾಯಿತು. ಸಿ ಕಿರಣ್, ನನ್ನಿಂದ ನಿಮಗೂ ಹೆಲ್ಪ್ ಆಗ್ಬೋದು, ಆ್ಯಂಡ್ ನಿಮ್ಮಿಂದ ನನಗೂ ಹೆಲ್ಪ್ ಆಗ್ಬೋದು. ಸೊ ವೈ ಡೋಂಟ್ ವಿ ಕ್ಯಾಚ್ ಅಪ್? ಓಕೆ, ಎಲ್ಲಿಗೆ ಬರಬೇಕು? ಕಿರಣ್, ನಮ್ಮ ಆಫೀಸ್ ಗೊತ್ತಲ್ಲ, ಆಫೀಸ್ಗೆ ಬಾ. ಸರಿ, ಬರ್ತೀನಿ. ಓಕೆ ಕಿರಣ್, ಬಾಯ್. ಮಗಳಾದವಳಿಗೆ ಅಪ್ಪ ಎಲ್ಲದಕ್ಕಿಂತ ಹೆಚ್ಚು ಮನಸ್ಸಿಗೆ ಹತ್ರ. ಯಾವುದೇ ಮಗಳಿಗಾದರೂ ಅಪ್ಪ ಅನ್ನೋ ಹೆಸರು ಖುಷಿ ಕೊಡುತ್ತೆ, ಉತ್ಸಾಹ ಕೊಡುತ್ತೆ, ಅದೊಂದು ಹೆಮ್ಮೆ ತರುತ್ತೆ. ಅವರು ತಮಗೋಸ್ಕರ ಮಾಡಿರೋ ತ್ಯಾಗನ, ಅನುಭವಿಸಿದ ಕಷ್ಟನ ಆಗಾಗ ನೆನಪು ಮಾಡ್ತಿರುತ್ತೆ. ಮಗಳ ಪಾಲಿಗೆ ಅಪ್ಪನ ಹೆಸರು ಬರೀ ಹೆಸರಾಗಿರಲ್ಲ, ಅದೊಂದು ಎಮೋಷನ್ ಆಗಿರುತ್ತೆ. ಬಹಳ ಸ್ಟ್ರಾಂಗ್ ಆಗಿರೋ ಎಮೋಷನ್ ಆಗಿರುತ್ತೆ. ಅವಳ ಪಾಲ್ಗೆ ಅದೆಲ್ಲ ಆಗಿರುತ್ತೆ. ಅದು ಹಾಗೆ ಇರಲಿ ಬಿಡಿ. ಅಪ್ಪ ಅನ್ನೋ ಖುಷಿನ, ಆ ಹೆಮ್ಮೆನ ನಾವ್ ಯಾಕೆ ಕಿತ್ಕೋಬೇಕಲ್ವಾ? ಅಯ್ಯೋ ಶಿವನೇ, ಹೀಗಂದ್ರೆ ಹೇಗೋ? ಖುಷಿ ಪಡೋದಕ್ಕೆ, ಹೆಮ್ಮೆ ಪಡೋದಕ್ಕೆ ಅವಳ ಹೆಸರು ಪಕ್ಕದಲ್ಲಿ ನಿನ್ನೆ ಸೇರಿರುತ್ತಲ್ಲ, ಅಷ್ಟು ಸಾಲದ? ಸಾಲಲ್ಲ ಅಜ್ಜಿ, ಯಾಕೆಂದ್ರೆ ಆ ಸ್ಥಾನನ ತುಂಬೋದಕ್ಕೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಮಗಳಿಗೂ ತಂದೆನೇ ಮೊದಲನೇ ಹೀರೋ ಆಗಿರ್ತಾನೆ. ಅಷ್ಟಕ್ಕೂ ಸರ್ನೇಮಿಂದ ಹಿಡಿದು ಪ್ರತಿಯೊಂದನ್ನು ಹೆಣ್ಣೆ ಯಾಕೆ ತ್ಯಾಗ ಮಾಡಬೇಕು, ಗಂಡು ಯಾಕೆ ತ್ಯಾಗ ಮಾಡಬಾರ್ದು? ಈ ಪ್ರಶ್ನೆನ ನಮಗೆ ನಾವು ಕೇಳ್ಕೋಬೇಕಲ್ವಾ? ಭೂಮಿಕಾ ಅವ್ರ ಹೆಸರನ್ನ ಚೇಂಜ್ ಮಾಡಿದು ನನಗ್ಯಾಕೋ ಇಷ್ಟ ಆಗ್ತಾ ಇಲ್ಲ ಅಜ್ಜಿ, ಮನ್ಸು ಒಪ್ತಾ ಇಲ್ಲ. ಭೂಮಿಕಾ ಯಾವತ್ತಿದ್ರು ಭೂಮಿಕಾ ಸದಾಶಿವಾಗಿ ಇರಬೇಕು, ಅದೇ ನನ್ನ ಆಸೆ. ಅಲ್ವೋ ಗುಡ್ಡಪ್ಪ. ಪ್ಲೀಸ್ ಅಜ್ಜಿ, ನಾನು ಯಾವತ್ತೂ ನಿಮ್ಮ ಮಾತಿಗೆ ಎದುರಾಡಿಲ್ಲ. ನೀವೊಂದ್ಸತಿ ಯೋಚನೆ ಮಾಡಿ, ಒಂದು ಹೆಣ್ಣಾಗಿ ಇದು ಸರಿನಾ ತಪ್ಪ ಅಂತ. ಹೆಸರಲ್ಲಿ ಏನಿದೆ ಅಜ್ಜಿ? ಅವ್ರ ಹೆಸರು ಜೊತೆಗೆ ನನ್ನ ಹೆಸರಿಲ್ಲ ಅಂದ ಮಾತ್ರಕ್ಕೆ ಅವ್ರಿಗೆ ನನ್ನ ಬಗ್ಗೆ ಗೌರವ ಇಲ್ಲ ಅಂತನಾ, ಅಥವಾ ಅವ್ರು ನನ್ನ ಪ್ರೀತಿಸಲ್ಲ ಅಂತ ಏನಾದರೂ ಇದೆಯಾ? ಏನೂ ಇಲ್ವಲ್ಲ. ಇದೊಂದು ನಡೆಸ್ಕೊಡಿ ಅಜ್ಜಿ, ಫೋರ್ಸ್ ಮಾಡಬೇಡಿ. ನನ್ನ ರಿಕ್ವೆಸ್ಟ್ ಇದು, ಪ್ಲೀಸ್. ಪ್ಲೀಸ್ ಅಜ್ಜಿ. ಸರಿ ಕಣಗುಂಡಪ್ಪ, ನನ್ನ ಹಠದ ಮುಂದೆ ನಿನ್ನ ಪ್ರೀತಿನೇ ಗೆದ್ದು ಬಿಡ್ತು. ನೀನೇನೇ ಆದರೂ ವಿಚಾರ ಮಾಡೇ ಮಾಡ್ತೀಯ, ಆಗ್ಲಿ ಬಿಡು. ಏ ಹುಡುಗಿ, ಹೆಸರು ಬದಲಾವಣೆ ಆಗೋ ಪ್ರೋಗ್ರಾಮ್ ಕ್ಯಾನ್ಸಲ್.
ಹುಡುಗಿ ಮುಖದಲ್ಲಿ ನಗು ನೋಡ್ರಪ್ಪ. ನಾನು ನಿನ್ನೆಯಿಂದ ನೋಡ್ತಾನೆ ಇದ್ದೀನಿ, ನಿನ್ನ ಮುಖ ಬಿಸಿಲಲ್ಲಿ ಒಣಗಿರೋ ಸಂಡಿಗೆ ಥರ ಆಗಿತ್ತು, ಈಗ ಎಣ್ಣೆಲಿ ಬಿಟ್ಟ ಸಂಡಿಗೆ ಥರ ಮುಖ ಅರಳ್ಕೊಂಡ್ಬಿಟ್ಟಿದೆ. ಭೂಮಿಕಾ ಸದಾಶಿವ ಆಯ್ತಾ? ಭೂಮಿಕಾ ಸದಾಶಿವ ಗೌತಮ್ ದಿವಾನ್. ಏ ಬೇಡ 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 ಬೇಡ, ನಿನ್ನ ಹೆಸರು ಕರೆಯೋಷ್ಟರಲ್ಲಿ ಬಾಯಿ ಸೋತೋಗ್ಬಿಡುತ್ತೆ. ಈಗ ಸಂತೋಷನಾ? ಸದ್ಯ ಡಾಕ್ಯುಮೆಂಟ್ಸಲ್ಲಿ ಯಾವ ಚೇಂಜಸ್ಸು ಆಗಿಲ್ಲ, ಅದೇ ನನಗೆ ಬೇಕಾಗಿತ್ತು. ನಾನು ಏನು ಹೇಳ್ದೇನೆ, ನನ್ನ ಮನಸ್ಸಲ್ಲಿರೋದನ್ನ ಅರ್ಥ ಮಾಡ್ಕೊಂಡ್ಬಿಟ್ರಲ್ಲ ಗೌತಮ್ ಅವರೇ, ಥ್ಯಾಂಕ್ ಯು.